ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ನಿನ್ನೆ ನಡೆದಂತ ಮ್ಯಾಚು, ಮಧ್ಯಾಹ್ನದ ಮ್ಯಾಚು, KKR ವರ್ಸಸ್ CSK, ತುಂಬಾ ನೈಲ್ ಬೀಟಿಂಗ್ ಫಿನಿಶ್ ಇತ್ತು. ತುಂಬಾ ಸಖತ್ತಾಗಿತ್ತು ಮ್ಯಾಚು. ಆದರೆ ಮ್ಯಾಚಲ್ಲಿ ಏನಾಯ್ತು, ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ. KKR ಫಸ್ಟ್ ಬ್ಯಾಟಿಂಗ್ ಆಡ್ತು, ಒಂದು ಒಳ್ಳೆ ಡೀಸೆಂಟ್ ಟೋಟಲ್ನ ಕೊಡ್ತು. CSK ಫಸ್ಟ್ ಬ್ಯಾಟಿಂಗ್ ಆಡೋ ಟೈಮಲ್ಲಿ ಫ್ಯಾಕ್ ಡ್ಯೂಪ್ಲೆಸಿಸ್ನ ನೋಡಿದ್ರೆ ನೀವು, ಫ್ಯಾಪ್ ಅವ್ರಿಗೆ ಇಂಜುರಿ ಆಗಿತ್ತು. ಆ ಇಂಜುರಿ ಟೈಮಲ್ಲೂ ನೋಡ್ಬೋದು ಅವರ ಕಾಲಿಗೆ ಇಂಜುರಿ ಆಗಿದೆ. ಫೀಲ್ಡಿಂಗ್ ಮಾಡೋ ಟೈಮಲ್ಲಿ ತುಂಬ ಬ್ಲೀಡ್ ಕೂಡ ಆಗ್ತಿತ್ತು. ಆ ಟೈಮಲ್ಲಿ ನೋಡ್ಬೋದು ಮಂಡಿ ಹತ್ರ ತುಂಬ ಬ್ಲೀಡ್ ಆಗ್ತಿತ್ತು. ಆ ಟೈಮಲ್ಲೂ ಕೂಡ ಫ್ಯಾಪ್ ಅವರು ಬ್ಯಾಟಿಂಗ್ನ ಆಡಿ ಒಳ್ಳೆ ರನ್ಸ್ಗಳನ್ನ ಸ್ಕೋರ್ ಮಾಡಿದ್ದಾರೆ ಅವರ ತಂಡಕ್ಕೆ. ಇದು ಪ್ಲೇಯರ್ಗೆ ಇರುವ ಡೆಡಿಕೇಶನ್ನು. ತುಂಬ ಸಖತ್ತಾಗಿ ಆಡ್ತಾರೆ. ನಿಮಗೆ ಶೈನ್ ವಾಟ್ಸನ್ ಕೂಡ ಇದೇ ರೀತಿ ಆಡಿ ಮೆಚ್ಚುಗೆನ ಪಡಿಸಿದ್ರು. ಇದೀಗ ಅವರ ಒಂದು ಓಪನಿಂಗ್ ಪೇರ್ ಆದ ಫ್ಯಾಪ್ ಅವರು ಕೂಡ ಇದೇ ಥರ ಆಡಿದ್ದಾರೆ, ಸಖತ್ತಾಗಿ ಆಡಿದ್ದಾರೆ. ಈ ಥರ ಪ್ಲೇಯರ್ಗಳು ವರ್ಲ್ಡ್ ಕ್ಲಾಸಲ್ಲಿ ಇರಬೇಕು. T20 ವರ್ಲ್ಡ್ ಕಪ್ಗೆ ಫ್ಯಾಕ್ ಡ್ಯುಪ್ಲೆಸಿಸ್ನ ಆಯ್ಕೆ ಮಾಡಿಲ್ಲ ಸೌತ್ ಆಫ್ರಿಕಾ ಕ್ರಿಕೆಟ್ ಬೋರ್ಡು. ಯಾಕಂತ ಗೊತ್ತಿಲ್ಲ, ಈ ಥರ ಡೆಡಿಕೇಶನ್ ಇರೋ ಆಟಗಾರರು ಟೀಮಲ್ಲಿ ಇರಲೇಬೇಕು. ಇವರು ಇಲ್ಲ, ABD ಕೂಡ ಇಲ್ಲ. ಚೆನ್ನೈ ಸೂಪರ್ ಕಿಂಗ್ಸ್ ನೆನೆ ಸೂಪರ್ವಾಗಿ ಅದ್ಭುತವಾಗಿ ಆಡಿ ಮ್ಯಾಚ್ನ ಗೆದ್ದಿದೆ. ಡ್ಯುಪ್ಲೆಸಿಸ್ ಅವರು ಈ ಥರನೆಲ್ಲ ನೌನನ್ನು ಇಟ್ಕೊಂಡಿದ್ರು, ಆಡ್ತಿದ್ದಾರಲ್ಲ ಸೂಪರ್ ಅಲ್ಲ ಅವರು. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಚೆನ್ನಾಗಿ ಟೆಲಿಗ್ರಾಮಲ್ಲಿ ನಾವು ನಿಮಗೆ ಸೂಪರ್ ಫಾಸ್ಟ್ ಲೈವ್ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಪ್ರತಿಯೊಂದು ಅಪ್ಡೇಟು ವಿಭಿನ್ನ ರೀತಿಯಾಗಿರುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರು ಕಮೆಂಟ್ ಮಾಡ್ತಾ ಇದೇ ಥರ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಗಂಟ ಸ್ಟೇ ಟ್ಯೂನ್. ಬಾಯ್ ಬಾಯ್.